ಲಗೇಜ್ ಇಷ್ಟೇನಾ? ನೀವ್ ಒಬ್ಳೇನಾ ಇಲ್ಲ ಮನೇಲಿ ಇನ್ಯಾರಾದ್ರೂ? ಬೇಡ, ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ. ಜಾಸ್ತಿ ಮಾತಾಡೋರು ಸುಳ್ಳು ಹೇಳೋರು ಅಂತಾರೆ. ನಾನು ನಿಮ್ ಹಾಗೆ ಜಾಸ್ತಿ ಮಾತಾಡಲ್ಲ, ಸ್ವಲ್ಪ ನಾಚಿಕೆ ಸ್ವಭಾವ. ಏಯ್ ಜಾನ್ಕಿ, ಇವ್ರೇನಾ ನಿನ್ ರಾಮ? ಏಯ್ ಇಲ್ಲಿ ನೋಡ್ಕೊಂಡು ಮಾತಾಡು. ಇಲ್ಲ, ಹೊಸ್ದಾಗ್ ಬಂದಿದ್ದಾನಲ್ಲ ಅದಕ್ಕೆ ಕೇಳ್ದೆ. ಏಯ್ ತಮಾಷೆ ಗಿಮಾಷೆ ಎಲ್ಲ ಮಾಡ್ಬೇಡ, ಹೋಗು. ಈ ಅಗ್ರಹಾರದಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತುಂಬಾ ಜಾಸ್ತಿ. ಜೋಪಾನ, ನಮ್ಮ ಅಪ್ಪನ ಹೆಸರು ಹಾಳು ಮಾಡ್ಬಿಟ್ಟಿರ. ಹಾ ಹುಚ್ಚಪ್ಪ, ಹುಚ್ಚಪ್ಪ. ಲೇ ಹುಚ್ಚ, ನೀನ್ ಹೆಸರು ಹೇಳಿಲ್ಲ, ಹುಚ್ಚ ಕಿಚ್ಚ ಅಂದ್ರೆ ಕಚ್ಬಿಡ್ತೀನಿ. ಹುಚ್ಚಿನ ಹುಚ್ಚ ಅಂದ್ರೆ ನೀನ್ ಲುಚ್ಚನ್ ಬೇಕಾ ಅಂತೀಯಮ್ಮ? ಹುಚ್ಚ ಲುಚ್ಚ ಬಚ್ಚ ಎಲ್ಲ ಅಂತೀಯಾ? ಯಾಕೆ ಹೇಳು, ನಿಮ್ಮ ಅಪ್ಪನ ಕೈ ಕೇಳ ಕೆಲಸ ಮಾಡ್ತಾ ಇದೀನಲ್ಲ ಅದಕ್ಕೆ. ಏನು ಬಂದಿದ್ದು? ಇವರು ಇಂದ್ರ ಕುಮಾರ್ ಅಂತ, ದೇವಸ್ಥಾನದಲ್ಲಿ ಗುಮಾಸ್ತನ್ ಕೆಲ್ಸಕ್ ಬಂದಿದ್ದಾರೆ. ಅಪ್ಪ ಹೇಳಿದ್ರು ಇನ್ಮೇಲೆ ಇವರು ಇಲ್ಲೇ ಇರ್ತಾರಂತೆ. ನಮಸ್ಕಾರ ಸರ್. ಇಂದ್ರ ಅಂತ ಹೆಸರು ಇಟ್ಕೊಂಡಿದೀಯ, ರಂಬೆ ಉರುಶಿ ಮೆನಕೆಯರ್ ಜೊತೆ ಹಾಯಾಗಿರೋದ್ ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಸಾರಿ, ನಾನು ಯಾರನ್ನೂ ಜೊತೆಗೆ ಸೇರ್ಸ್ಕೊಳಕಿಲ್ಲ. ಔಟ್. ನಿನ್ನೆ ಯಾರ ಜೊತೆ ಸೇರ್ಸ್ಕೊಂಡಿದ್ದು? ನಿನ್ನೆ ನಾಚೆ ಕಳಿಸಿ ಇವ್ರನ್ನಿಲ್ಲಿ ಇರಿಸು ಅಂದ್ರು. ಅಪ್ಪನೇ ಹೇಳಿದ್ರ ನನ್ ಜೊತೆ ಸೇರ್ಸ್ಕೊಳಲ್ಲ ಅಂದೆ. ನಾನು ಇವ್ರ ಜೊತೆ ಸೇರ್ಕೊಳ್ಳಲ್ಲ ಅಂತ ಹೇಳಿಲ್ವಲ್ಲ. ಇವರು ಇಲ್ಲೇ ಇರ್ಲಿ, ಇವ್ರ ಜೊತೆಗ್ ನಾನೇ ಇರ್ತೀನಿ. ಓಕೆ, ಹಾಗ್ ಬಾದವರಿಗೆ ನಾನು ಬರ್ತೀನಿ. ಬನ್ನಿ ಸರ್, ಬನ್ನಿ 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 ಬನ್ನಿ. ಇದೆ ಸರ್ ನಮ್ಮ ಅರಮನೆ. ಪಾಚ್ಕೊಳಕ್ ಜಾಗ ಇಲ್ದೆ ಹೋದ್ರು ಪಾರ್ಟ್ನರ್ಶಿಪ್ ಬೇರೆ. ಕರೆದ್ರ? ಇಲ್ಲ ಇಲ್ಲ. ಹಲೋ ಹಲೋ ಹಲೋ, ಈ ಕರ್ದೆ ಈ ಕರ್ದೆ. ಲೆಕ್ಕ ಬರೆಯಕ್ ತಾನೆ ಬಂದಿರೋದು? ಹೌದು. ತಿಂಗಳಿಗೆ 1900 ರೂಪಾಯಿ ಸಂಬಳ ಅಂತ ಹೇಳಿರ್ಬೇಕಲ್ಲ. ಒಂದ್ ನಿಮಿಷ. ಕ್ಷಮ್ಸಿ, ಟಿಫನ್ ಅಲ್ಲೇ ಅಂತ ಹೇಳಿರ್ಬೇಕಲ್ಲ ಹೇಳಿದ್ರು. ದೇವಸ್ಥಾನದಲ್ಲಿ ಕೆಲಸ ಮಾಡೋದು ಪುಣ್ಯ ಪುಣ್ಯ ಅಂತ ಹೇಳಿರ್ಬೇಕಲ್ಲ. ಹೌದು. ಇದನ್ನೆಲ್ಲ ನೀವ್ಯಾಕೆ ಹೇಳ್ತಾ ಇದೀರ? ನಾವು ತಿಳ್ಕೊಂಬೇಕಲ್ಲಪ್ಪ. ಹೌದು, ಇದೆಲ್ಲ ಎಲ್ಲೋಗ್ದಿದ್ದು? ನದಿಲಿ. ಅದೇ, ಯಾವ ನದಿಲಿ? ಹರಿಯೋ ನದಿಲಿ. ಅದ್ ಗೊತ್ತಯ್ಯ, ಒಣಗಿಸಿರ ತಂದಿದ್ಯಲ್ಲ ಯಾಕೆ ಅಂತ. ಒಣಗಿಸುವಾಗ ಕೆಲಸ ಸಿಕ್ತು ಅಂತ ಗೊತ್ತಾಯ್ತು, ಅದಕ್ಕೆಲ್ಲ ಹಾಗೆ ತಂದ್ಬಿಟ್ಟೆ. ಇಲ್ಲೇನ್ ಪರ್ದೆ ಕಡೆ ತಂದಿದ್ಯಾ? ನಾನು ಕಂಬೇಕಾ? ಇಲ್ಲ, ಸ್ವಲ್ಪ ನಿಮ್ ದೊಡ್ಡ ಚೆಡ್ಡಿದೆಲ್ಲ ಅದನ್ನ ಸ್ವಲ್ಪ ಜರುಗಿಸಿ ಇದನ್ನ ಅಲ್ಲಿ. ಅಷ್ಟೊಂದ್ ಮಾಡಿನ? ಹಾಗಲ್ಲ, ನಾನ್ ಸ್ವಲ್ಪ ಸಂಪ್ರದಾಯ ನೋಡಿ. ಟಚ್ ಮಾಡಲ್ಲ, ಟಚ್ ಮಾಡಲ್ಲ. ಇಷ್ಟೊತ್ತು ನಿನ್ ಬಗ್ಗೆ ಹೇಳ್ದಲ್ಲ, ನನ್ ಬಗ್ಗೆ ಏನಾದ್ರು ಕೇಳ್ದ್ಯಾ? ಇದನ್ನ ಸ್ವಲ್ಪ ಆ ಕಡೆ ಇಡ್ತೀರಾ? ಏನ್ ಹೇಳ್ತಾ ಇದ್ರಿ? ಇಟ್ಬಿಟ್ಟು ಹೇಳ್ತೀನಿ ಅಂದೆ. ನನ್ ಬಗ್ಗೆ ಏನಾದ್ರು ಕೇಳ್ದ್ಯಾ ಅಂದೆ. ಹೇಳಿ. ಬಿಕಾಂ ಅಂತ ಒಂದ್ ಸಣ್ಣ ಸುಳ್ಳು ಹೇಳಿ ಗುಮಾಸ್ತನ್ ಕೆಲ್ಸಕ್ಕೆ ಸೇರ್ಕೊಂಡು ಲೈಫ್ ಅಲ್ಲಿ ಹಾಯಾಗಿರ್ಬೋದಲ್ಲ ಅನ್ಕೊಂಡೆ. ಕೆಲ್ಸಕ್ ಸೇರ್ಕೊಂಡಲ್ಲ ಅವತ್ತು ಫಿಗರ್ ಮೇಂಟೈನ್ ಮಾಡ್ತೀಯಾ ಅಂತ ಒಂದ್ ಪ್ರಶ್ನೆ ಕೇಳಿದ್ರು. ನಾನು ಕ್ಯಾಶುವಲ್ ಆಗಿ ಒಂದಲ್ದೆ ಹೋದ್ರ ಎರಡೆರಡು ಮೇಂಟೈನ್ ಮಾಡ್ತೀನಿ ಅಂತ ಗಂಭೀರವಾಗಿ ಹೇಳ್ದೆ. ಕಟ್ ಮಾಡಿದ್ರೆ ಕೆಲ್ಸಾನೆ ಚೇಂಜ್ ಮಾಡ್ಬಿಡದ? ಅಲ್ಲಿನೂ ಫೀಲ್ ಮಾಡ್ತಾ ಇದ್ದೆ. ಹಲೋ, ಫೀಲ್ ಮಾಡಿದ್ ನಾನ್ರಿ? ನೀವ? ಥ್ಯಾಂಕ್ಸ್. ಆಮೇಲ್ ಗೊತ್ತಾಯ್ತು ಲೆಕ್ಕದಲ್ಲಿರೋ ಫಿಗರೇ ಬೇರೆ, ಕಣ್ಣಲ್ಲಿ ನೋಡೋ ಫಿಗರೇ ಬೇರೆ ಅಂತ. ಏನ್ ಮಾಡ್ತೀರಾ, ನನ್ನ ನಾಳೆ ಬರ. ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೇಕಾಗಿರೋ ನಾನು ಗಂಟೆ ಹೊಡ್ಕೊಂಡು ದೇವಸ್ಥಾನದಲ್ಲಿ ಇದ್ದೀನಿ. ಮತ್ತೆ ಫೀಲ್ ಮಾಡಿದ್ರ? ಇದು ನಿಜವಾದ ಅಲ್ಲಿನೇ ಇರ್ಬೇಕು. ಇದಕ್ ಮಾತ್ರ ರೀರೆಕಾರ್ಡಿಂಗ್ ಕೊಡ್ತಾ ಇತ್ತಲ್ಲ ಎಲ್ಲದು. ಹೌದು, ನೀನಾದ್ರೂ ಕರೆಕ್ಟ್ ಆಗಿ ಫಿಗರ್ ಮೇಂಟೈನ್ ಮಾಡ್ತೀಯಾ? ಯಾಕೆ ಅಲ್ಲ, ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೀನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನ್ಕೋ, ಆವಾಗ ನನ್ ಕೆಲ್ಸ ನಿನ್ಗೋಗಿ ನಾನು ಬಿಕಾರಿ. ಹೌದು, ಏನ್ ಓದಿದ್ಯಾ? ಎಂ ಕಾಮ್. ಎಂ ಕಾಮ್ ಯಾಕೆ? ಇದರಿಂದ ಏನಾದ್ರು ಪ್ರಾಬ್ಲಮ್? ಇಲ್ಲಪ್ಪ, ನಿನಗೇನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದೆಲ್ಲ ನನಗೇನೆ.